ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಮತ್ತು ನಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ಟಾರ್ ಲೈವ್ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಎಸ್ ನಾರಾಯಣ್ ಸರ್ ಹಾಗೆ ಅನೂಪ್ ಅವರಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ದ ಶೋ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಫ್ರೆಂಡ್ಸ್. ಅದು ಫ್ರೆಂಡ್ಸ್ ಅಂತ ಇದ್ದೀನಿ, ಅವ್ರಿಗೆ ಮಾತಾಡ್ದಂಗೆ. ಆಕ್ಚುಲಿ ನೀವು ನನ್ನ ಫ್ರೆಂಡ್ಸ್ ಏನೆ? ಎಸ್. ಸೊ ಆಕ್ಚುಲಿ ಒಂದು ಚಿತ್ರ ಮುಂಚೆನೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಒಂದು ಸಾಂಗ್ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಡಿಲೇ ಆಯಿತು. ಸೊ ಆ ಸಾಂಗ್ ಹೇಗೆ ಬಂದಿದೆ? ಅದೇ ಆ ಸಾಂಗ್ ಹಿಂದೆ ಅದೇ ಇಷ್ಟು ಕೇಳಿಲ್ವಲ್ಲ ಅನ್ಕೊಂಡು. ಏನಿಲ್ಲ, ನಾವು ಮೂರು ಸಾಂಗ್ ಮಾಡಿದ್ದೆ ಈ ಪಿಕ್ಚರ್ಗೆ. ಒಂದು ಸಾಂಗ್ ಸುದೀಪ್ ಅವ್ರು ಹಾಡಿದ್ದಾರೆ, ಇನ್ನೊಂದು ಸಾಂಗ್ ಶಾನ್ ಮತ್ತು ಶ್ರೇಯ ಘೋಷಾಲ್ ಹಾಡಿದ್ದಾರೆ, ಎರಡು ಮೆಲಡಿ ಸಾಂಗ್ಗಳು, ಒಂದು ರಿದಮೆಟಿಕ್ ಸಾಂಗ್, ನಂಬರ್ ಸಾಂಗ್. ಈ ಸ್ಕ್ರಿಪ್ಟ್ಗೆ ನನಗೆ ಆ ಸಾಂಗ್ ಬೇಡ ಅಂತ ಅನ್ನಿಸ್ತು. ಈ ಸ್ಕ್ರಿಪ್ಟಲ್ಲಿ ಈ ಮೂಮೆಂಟ್ ಬೇಡ ಅಂತ ಅನ್ನಿಸ್ತು. ಆಮೇಲೆ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಸಿನಿಮಾ ಮುಗಿಸ್ಬಿಟ್ವಿ, ಸೆನ್ಸರ್ ಆಗೋಯ್ತು, ರಿಲೀಸ್ ಮಾಡಬೇಕು, ಡೇಟ್ ಹಾಕ್ಬಿಟ್ವಿ, ರಿಲೀಸ್. ಮಂಗಳವಾರ ನಮ್ಮ ಪ್ರೊಡ್ಯೂಸರ್ ಹೋಗಿ ಒಂದು ಸಿನಿಮಾ ನೋಡಿದ್ರು, ಅದರಲ್ಲಿ ಅಳ್ಳಾಡ್ಸು ಅಂತ ನೋಡ್ಬಿಟ್ರು, ಜನ ಎಂಜಾಯ್ ಮಾಡೋದು ನೋಡಿದ್ರು. ಪಿಕ್ಚರ್ ಬಿಡ್ತು ಫೋನ್ ಮಾಡಿದ್ರು, ಸರ್ ಎಲ್ಲಿದ್ದೀರ ಸರ್? ಹಾಂ ಏನು ಸರ್, ಏನು ಸರ್, ನಾನು ಬರ್ತೀನಿ ಅಂತ ಬಂದ್ಬಿಟ್ರು. ಬಂದು, ಸರ್ ನನಗೆ ಆ ಸಾಂಗ್ ಮಾಡ್ಬೇಕು ಸರ್. ನೀವು ಯಾವ ಸಾಂಗು? ಅದೇ ಕುಲುಕು ಕುಲುಕು ಸಾಂಗ್ ಇದೆಯಲ್ಲ ಸರ್, ನೀವು ಶೂಟ್ ಮಾಡಬೇಕು ಸರ್. ಮೂರು ದಿನ ಇದೆ ರಿಲೀಸ್ ಅಂದೆ. ಇಲ್ಲ ಸರ್, ರಿಲೀಸ್ ಮುಂದಕ್ಕೆ ಹಾಕ್ಬಿಡ್ತೀನಿ ಸರ್, ನೀವು ಸಾಂಗ್ ಮಾಡಲೇಬೇಕು. ಅಯ್ಯೋರಮ್ಮ, ಎಲ್ಲ ಊರೆಲ್ಲ ಪೋಸ್ಟ್ ಹಚ್ಬಿಟ್ಟಿದ್ದೀವಿ, ಪೇಪರ್ ಆ್ಯಡ್ ಕೊಟ್ಬಿಟ್ಟಿದ್ದೀವಿ, ರೆಡಿ ಆಗಿಬಿಟ್ಟಿದ್ದೀವಿ ನಾವು ರಿಲೀಸ್ಗೆ, ಮೂರೇ ದಿನ ಇದೆ. ಹೆಂಗೆ ಸರ್ ಇದು? ಇಲ್ಲ ಇಲ್ಲ ಇಲ್ಲ, ನೀವು ಒಂದು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ಸರ್, ಆ ಸಾಂಗ್ ಬೇಕೇ ಬೇಕು. ನಾನು ಆ ಸಾಂಗ್ ನೋಡಿದೆ, ಜನ ಎಂಜಾಯ್ ಮಾಡ್ತಾಯಿದ್ರು, ಇದನ್ನು ಎಂಜಾಯ್ ಮಾಡ್ತಾರೆ, ನೀವು ಯಾಕೆ ಚೆನ್ನಾಗಿರೋದನ್ನ ಯಾಕೆ ನೀವು ನಮ್ಮ ಸಿನಿಮಾಗೆ ಹಾಕಲ್ಲ? ನ್ಯಾಯವಾಗಿದೆ, ಬಟ್ ಈಗ ಇವ್ರು ಬೇರೆ ಅಮೆರಿಕಾ ಹೋಗಿ ರೆಡಿ ಹೊರಟು ನಿಂತಿದ್ದಾರೆ. ಎಸ್ ಎಸ್. ಏನು ಮಾಡೋದು? ಪರವಾಗಿಲ್ಲ ಸರ್, ಹೋಗಿ ಬರಲಿ, ಪರವಾಗಿಲ್ಲ, ಬಂದ್ಮೇಲೆ ಮಾಡಿ ಹಠ ಅವ್ರದ್ದು ಡಿಸೈಡ್ ಮಾಡಿಬಿಟ್ರು ಸರ್. ನಾನು ಆಯಿತು ಪೋಸ್ಟ್ಪೋನ್ ಮಾಡಿದ್ವಿ ಆ ಸಾಂಗ್, ಸ್ವಲ್ಪ ಒಂದು 15 ದಿನ ಕೆಲಸ ಇತ್ತು, ಅದಷ್ಟು ಮುಗಿಸಿ ರೆಕಾರ್ಡ್ ಮಾಡಿ ಕೊಟ್ಟರೆ ಆನಂದ ಅವರಿಗೆ ಎಷ್ಟು ಆನಂದ ಅಂದರೆ, ಏನೋ ಪ್ರೊಡ್ಯೂಸರ್ ಇಷ್ಟು ಖುಷಿ ಪಡ್ತಾರಲ್ಲ, ಇನ್ನೊಬ್ರಿಗೆ ಕೊಟ್ಟೆ ಕೇಳಿ ಅಂದ್ರೆ, ಏನು ಸರ್ ಇದು ಇಷ್ಟು ಕಿಕ್ಕಿದೆ ಸಾಂಗು ಅಂದರು. ಹೌದಾ? ಇನ್ನೊಬ್ರು ಕೇಳಿದ್ರೆ ಸೂಪರ್ ಆಗಿದೆ ಅಂದ್ರು. ಓ, ನಾನೇ ದಡ್ಡನಾಗಿದೆ. ಸರಿ, ಇರಲಿ ಬಿಡಿ. ನೀವು ಆಕ್ಚುಲಿ ಯೋಚನೆ ಮಾಡಿರೋದು ಈ ಸ್ಕ್ರಿಪ್ಟ್ ಪ್ರಕಾರ ಈ ಒಂದು ಸಾಂಗ್ ಸೂಟ್ ಆಗಲ್ಲ, ಬೇಡ ಅಷ್ಟೇ. ಆಲ್ ಆಫ್ ಎ ಸಡನ್ ಓಕೆ, ಕರ್ಕೊಂಡ್ಬಂದು ಶೂಟ್ ಮಾಡಿದ್ವಿ, ಇವ್ರನ್ನ ಕೇಳ್ಕೊಂಡ್ವಿ ಸಾಂಗ್ ಇದೆ ಸರ್ ಬನ್ನಿ ಅಂತ. ಬಂದರು ಅದಕ್ಕೋಸ್ಕರ, ಅಮೇರಿಕನ್ ಬಂದರು. ಓಕೆ, ಬಂದು ಈಗ ರಿಲೀಸ್ಗೋಸ್ಕರ ಬಂದಿದ್ದಾರೆ, ಮುಗಿಸ್ಕೊಂಡು ಹೊರಟ್ಬಿಡ್ತಾರೆ ಅವ್ರು. ಓಕೆ, ಸಾಂಗ್ ಈಗ ಮುಗಿಸಿದ್ವಿ, ಸುಮ್ಮನೆ ಮುಗಿಸಿ ಒಂದು ಮೇಕಿಂಗ್ ಹಾಕಿ ತೊಗೊಂಡೋಗಿ ಯೂಟ್ಯೂಬಲ್ಲಿ ಹಾಕಿದೆ ಸಾಂಗ್. ಬಂತು ನೋಡಿ ಎಲ್ಲ. ಏನು ಆ ಎರಡು ಸಾಂಗಿಗೆ ಇಷ್ಟೊಂದು ಬರಲೇ ಇಲ್ಲ, ಇದು ಒಂದು ಸಾಂಗಿಗೆ. ಆ ಎರಡು ಸಾಂಗು ಒಂದು ತಿಂಗಳಲ್ಲಿ ಏನು ವ್ಯೂವರ್ಸ್ ಇದ್ರು, ಒಂದೇ ದಿನದಲ್ಲಿ ಈ ಸಾಂಗು ಅಂದ್ರೆ ಪ್ರೊಡ್ಯೂಸರ್ ಟೇಸ್ಟ್ ಸೂಪರ್ ಆಗಿದೆ ಅಂತ. ಸೂಪರ್, ಒಳ್ಳೆ ಮಜಾ ಸರ್. ಅಂದ್ರೆ ಜನ ಏನ್ ರಿಸೀವ್ ಮಾಡ್ತಾರೆ ಅನ್ನೋದನ್ನ ಗೇಜ್ ಮಾಡಿ ಅವರು ನಾವು ಏನ್ ಮಾಡ್ತೀವಿ ಬಂದ್ರೆ ಏನ್ ಮಾಡ್ತೀವಿ ಅಂದ್ರೆ, ನಾನು ಈ ಚೌಕಟ್ಟು ನನ್ನ ಟೇಸ್ಟ್ಗೆ ಹಿಂಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನಾನು ಹೀಗೆ ಮಾಡೋದು, ಈ ಥರ ನಾನು ಅನ್ಕೊಂಡ್ಬಿಟ್ಟಾಗ ಇವೆಲ್ಲ ನಾನು ಯೋಚನೆ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಅವರೆಲ್ಲ ಅಭಿರುಚಿ, ಅವ್ರಿಗೆ ಇಷ್ಟ ಆಯ್ತದು, ಅವ್ರಿಗೆ ಇಷ್ಟ ಆಗಿದ್ದು ಎಲ್ರಿಗೂ ಇಷ್ಟ ಆಗಿದೆ. ಆ್ಯಕ್ಚುಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಸರ್, ಏನೇ ಹೊಸದು ಕೊಡಕ್ಕೆ ಹೋದ್ರು ನೀವು ಅದನ್ನು ತಗೊಂತೀರ? ಅಲ್ಲ, ಅದು ಅದು ತಪ್ಪಿಲ್ಲ, ಯಾಕೆಂದ್ರೆ ಸಿನಿಮಾ ಒಬ್ಬರು ಮಾಡೋಕ್ಕಾಗಲ್ಲ, ಎಲ್ಲರೂ ಸೇರಿದ್ರೆ ಸಿನಿಮಾ. ಐಡಿಯಾ ನಾನು ಎಷ್ಟೇ ಬುದ್ಧಿವಂತ ಆಗಿರಲಿ, ಆ ಗಾಂಧಿ ಕ್ಲಾಸ್ ಅವ್ನು ನನಗಿಂತ ಬುದ್ಧಿವಂತ. ನಾನು ಹಾಗಾಗಿ ನಾನು ಪ್ರತಿಯೊಬ್ಬರ ಸಲಹೆಯನ್ನು ತಗೊಳ್ಬೇಕಾಗತ್ತೆ, ತಗೊಂಡಾಗ ಮಾತ್ರ ಸಿನಿಮಾ ಚೆನ್ನಾಗಿ ಬರುತ್ತೆ. ಸೊ ಅನೂಪ್, ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ, ಈ ಒಂದು ಚಿತ್ರದಲ್ಲಿ ಸ್ಟಂಟ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಹೌ ಆರ್ ದ ಸ್ಟಂಟ್ಸ್? ಈ ಸಿನಿಮಾ ಅಂದ್ರೆ ಜಾಸ್ತಿ ಆಕ್ಷನ್ ಇಲ್ಲ, ಇದು ಓಕೆ ಓಕೆ, ಎಲ್ಲ ವಿಜುವಲ್ ಆಗಿ ಹೋಗ್ತಾ ಇರುತ್ತೆ, ಎಲ್ಲ ಮೈಂಡ್ ಗೇಮ್ಸ್ ಆ ಥರ ಹೋಗ್ತಾ ಇರುತ್ತೆ. ಒಂದೇ ಒಂದು ಫೈಟ್ ಇದೆ, ಓಕೆ, ಒಂದೇ ಒಂದು ಚಿಕ್ಕ ಫೈಟ್ ಇದೆ, ಅದು ರವಿ ವರ್ಮ ಮಾಸ್ಟರ್ ಮಾಡಿದ್ರು. ಅದರಲ್ಲಿ ಏನಂತ ಸ್ಟಂಟ್ಸ್ ಮಾಡಕ್ಕೆ ಹೋಗ್ಲಿಲ್ಲ ಲಕ್ಷ್ಮಣ ಥರ, ರವಿ ವರ್ಮ ಮಾಸ್ಟರ್ ಅದೆಲ್ಲ ಏನು ಬೇಡ, ಅದ್ರಲ್ಲಿ ಮಾಡಬೇಡ. ಬಿಕಾಸ್ ಚಿಕ್ಕ ಫೈಟ್ ಅಷ್ಟೇ, ಅದೊಂದು ಚೇಸ್ ಒಂದು ಫೈಟ್, ಒಂದು 2 ಮಿನಿಟ್ಸ್ ಇದೆ ಫೈಟ್. ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂದು ಕ್ವಿಕ್ ಫೈಟ್. ರವಿ ವರ್ಮ ಮಾಸ್ಟರ್ ಸ್ಟೈಲ್ ಗೊತ್ತಲ್ಲ, ಸೊ ಎಲ್ಲ ಒಂದು ಹೈ ಕಿಕ್ಸ್, ಆಮೇಲೆ ಎಲ್ಲ ಜಂಪ್ಸ್, ಕಾರ್ ಮೇಲಿಂದ ಜಂಪ್ ಮಾಡೋದು, ಅದೆಲ್ಲ ನೀಟಾಗೆಲ್ಲ ಮಾಡಿಸ್ಬಿಟ್ಟು ಅಷ್ಟೇ, ಜಾಸ್ತಿ ಏನು ಸ್ಟಂಟ್ಸ್ ಮಾಡಕ್ಕೆ ಹೋಗಿಲ್ಲ. ಆಮೇಲೆ ಬಿಲ್ಡಿಂಗಿಂದ ಒಂದು ಇಳಿಯೋದಿದೆ, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಗೋಡೆ ಇಳಿತೀವಿ, ಹಗ್ಗ ಕಟ್ಬಿಟ್ಟು ಇಳಿತೀವಿ ಗೋಡೆನ, ಅದಷ್ಟೇ. ಜಾಸ್ತಿ ಏನು ಸ್ಟಂಟ್ಸ್ ಏನು ಮಾಡಕ್ ಹೋಗಿಲ್ಲ ಸರ್, ಮಾಡಕ್ ಬಿಟ್ಟಿಲ್ಲ ಏನು ಬೇರೆದು. ಸೊ ಅದು ದೊಡ್ಡ ಸ್ಟಂಟ್ ಅಲ್ವಾ? ಹೌದು ಅಲ್ಲ, 50 ಅಡಿ
ಮೇಲಿಂದ ಹಗ್ಗ ಕಟ್ಕೊಂಡು ಕೆಳಗಿಳಿಬೇಕು ಅವರು. ಈಸಿ ಅಲ್ಲ, ಈಸಿನಾ ಅದು ಹೇಳಕ್ಕಾಗಲ್ಲ ಸರ್ ಯಾವಾಗ. ಓಕೆ, ದೇವ್ರ ನಮಸ್ಕಾರ ಮಾಡಿ, ನೀವೆಲ್ಲ ದುಡ್ಡು ಬಚ್ಚಿಟ್ಟಿದ್ರೆಲ್ಲ ನಮ್ಗೆ ಮೊದಲೇ ಹೇಳ್ಬಿಡಿ ಕೆಳಗಡೆ ಇಳಿದ ಹಗ್ಗ ಕಟ್ಟಿ. ಮೂರು ಜನ ಪಾಪ ಮಿಡ್ ನೈಟ್ 12 ಗಂಟೆ ಹಗ್ಗ ಇಳಿಸಿ ಇಳಿದ್ರು ಮೂರು ಜನ 50 ಅಡಿ. ಓಕೆ, ಫ್ಯಾಂಟಾಸ್ಟಿಕ್. ಸೊ ಈಗ ಈ ಲಿಂಕ್ನ ನಂತರ ಚಿತ್ರದ ನಾಯಕಿ ನಮ್ಮೊಂದಿಗೆ ಇರ್ತಾರೆ. ಸೊ ಅನೂಪ್, ನೀವು ಕೊನೆಯದಾಗಿ ನಿಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದೇ ತಿಂಗಳು 23 ತಾರೀಕು ಪಂಟ ರಿಲೀಸ್ ಆಗ್ತದೆ. ಸೊ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಪ್ಲೀಸ್ ಡೂ ವಾಚ್, ಥಿಯೇಟರ್ಲ್ಲೇ ಹೋಗಿ ನೋಡಿ ಸಿನಿಮಾ, ನಮ್ಗೆ ಸಪೋರ್ಟ್ ಮಾಡಿ, ನಿಮಗೆಲ್ಲ ಇಷ್ಟ ಆಗುತ್ತೆ ಸಿನಿಮಾ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇವಾಗ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪಂಟ ಚಿತ್ರದ ಮತ್ತೊಂದು ಬ್ಯೂಟಿಫುಲ್ ಸಾಂಗ್ ರೆಡಿ ಆಗಿದೆ, ನೋಡ್ಕೊಂಬನ್ನಿ.